ತಾಮ್ರದ ಬಕೆಟ್ ಅಲ್ಲಿ ನಾಟಿ ಕೋಳಿ. ಓ ನೋಡಿ, ಹಸು ಜಾಸ್ತಿ ಆಯ್ತು ಬಿಡಿ. ಹಳ್ಳಿಯಲ್ಲಿ ದನ ಕಾಯ್ಕೊಂಡ್ ಬಂದಾಗ ಆ ಸ್ಮೆಲ್ ಬರ್ತಾ ಇರೋದು ನಾಟಿ ಕೋಳಿ ಮಾಡಿರೋದು ಮನೇಲಿ ಬಂದು ತಿಂದಾಗ ಇದೇ ರುಚಿ ಇರ್ತೆ. ಆ ರುಚಿ ಇದೆ ಅಲ್ವಾ? ನನ್ನ ಜೊತೆ ಇದ್ದಾನೆ ನಮ್ಮ ಬಾಮೈದ ಮಿಸ್ಟರ್ ಯಕ್ಷಿತ್, ಮತ್ತೆ ಅವನ ಸ್ನೇಹಿತ ಚಡ್ಡಿ ದೋಸ್ತು. ಇಬ್ರು ಒಂದೇ ಚಡ್ಡಿಲಿ ಹಾಕೊಂಡು ಇಬ್ರು ಒಟ್ಟಿಗೆ ಇರ್ತಾ ಇದ್ರು. ಒಂದ್ ಕಾಲ್ ಎಡಗಡೆ ಕಾಲ್ ಇವ್ನ ಹಾಕೊಂಡ್ರೆ ಬಲಗಡೆ ಕಾಲ್ ಇವ್ರು ಹಾಕೊಂತಿದ್ರು. ರೋಡಲ್ಲಿ ಹೋಗ್ತಿದ್ವಿ, ವಿಡಿಯೋ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಬಂದ್ ಗಾಡಿ ನಿಲ್ಸಿದ ತಕ್ಷಣ ನಮ್ಗೆ ಒಂದು ಆಶ್ಚರ್ಯ ಕಾದಿತ್ತು, ಸಂತೋಷ ಉಂಟಾಯ್ತು ಅದನ್ನ ನೋಡಿ. ನೋಡಿ ಅವ್ರಿ ಫುಲ್ ಕನ್ನಡಮಯ, ಇಲ್ಲಿ ಕನ್ನಡಮಯ, ಫುಲ್ ಕನ್ನಡಮಯ, ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ ಅದ್ರ ಮೇಲೆ. ಹಂಗಾಗಿ ನಮ್ಗೆ ಬಹಳ ಸಂತೋಷ ಆಯ್ತು ಬಂದಿದ ತಕ್ಷಣ. ಬಂಧುಗಳೇ, ಈ ಹೋಟ್ಲ್ ಹೆಸರು ಬಂದು ಅಪ್ಪಾಜಿ ಮನೆ ಅಂತ. ಬೆಂಗಳೂರಿಂದ ಹಾಸನ್ಗೆ ಹೋಗುವಾಗ ಎನ್ಎಸ್ ರಸ್ತೆಯ ಎಡಭಾಗದಲ್ಲಿ ಬರುತ್ತೆ. ನೆಲಮಂಗಲದಿಂದ 27 ಕಿಲೋಮೀಟರ್ ದೂರದಲ್ಲಿದೆ ಈ ಹೋಟೆಲ್. ಬಿಳಿ ಮತ್ತು ಕಂದು ಬಣ್ಣಗಳಿಂದ ಆವೃತವಾಗಿದ್ದು ನೋಡಕ್ಕೆ ಹಳ್ಳಿ ಮನೆ ಶೈಲಿಯಲ್ಲೇ ಇದೆ. ಈ ಹೋಟೆಲ್ನಲ್ಲಿ ಯಾವುದೇ ರೀತಿ ಕೆಮಿಕಲ್ಲು, ಸೋಡಾ ಎಂಥದ್ದು ಹಾಕಲ್ವಂತೆ. ಫುಲ್ ಕಂಪ್ಲೀಟ್ ಅಡುಗೆ ಅಲ್ಲದೆ ಹೋದ್ರೂ ಅರ್ಧ ಭಾಗದಷ್ಟು ಅಡುಗೆನ ಅವರು ಒಲೆಯಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಒಳಗಡೆ ಹೋದರೆ ನಮ್ಮ ಜನಪದ ಶೈಲಿಯ ವರ್ಲಿಂಗ್ ಪೇಂಟಿಂಗ್ಗಳಿಂದ ಆವೃತವಾಗಿದೆ. ಅತಿ ಸುಂದರವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಒಳಗಡೆ ನಾನು ತೊಟ್ಟಿ ಮನೆ ಅಂದ್ಕೊಂಡೆ, ಆದರೆ ತೊಟ್ಟಿ ಮನೆ ಥರ ಇರಲಿಲ್ಲ ಇದು. ನಾವು ಕೈ ತೊಳ್ಕೊಂಡು ಹೊರಗಡೆ ಊಟ ಮಾಡೋಣ ಅಂತ ಬರ್ತಿದ್ದಾಗೆ ಆ ಅಪ್ಪಾಜಿ ಮನೆ ಹೋಟೆಲ್ ಓನರ್ ನಮಗೆ ಸಿಕ್ಕಿದ್ರು. ನಿಮ್ಮನ್ನು ನಾನು ನೋಡಿದ್ದೀನಿ ಹಾಗೆ ಹೇಗೆ ಅಂತ ಮಾತಾಡಿದರು. ಅವ್ರ ಜೊತೆ ನಾವು ಯಾಕೆ ಇಲ್ಲಿಗೆ ಬಂದ್ವಿ ಅಂತ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ವಿ. ನಿಮ್ಮ ಹೆಸರೇನು? ಹೇಮಂತ್ ಕುಮಾರ. ಹೇಮಂತ್ ಕುಮಾರ್, ಎಷ್ಟು ವರ್ಷ ಆಯ್ತು ಒಟ್ಟು ಬಿಡಿ? ಸರ್, ವರ್ಷ ಆಯ್ತು. ಒಂದು ವರ್ಷ ಆಯ್ತಾ? ತುಂಬ ಅದ್ಭುತವಾಗಿ ಮಾಡಿದ್ದೀರ. ಒಂದು ನಮ್ಮ ಸಂಸ್ಕೃತಿ, ನಾಡು ನುಡಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರ. ಎಲ್ಲ ಕನ್ನಡದ ಬಳಕೆನೇ ಇದೆ ಎಲ್ಲ ಕಡೆ. ಅದೇ ಉದ್ದೇಶಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾರದು. ನೀವು ಬರೀ ಕನ್ನಡ ಮಾಡಿದ್ರ, ಕನ್ನಡ ಫ್ಲಾಗ್ ಇರೋ ಉದ್ದೇಶದಿಂದಲೇ ಮಾಡ್ತಾರದು. ನಮಗೆ ಹೊರಗಡೆ ಕೂತು ಊಟ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡ್ತೀರಾ, ಗಾಳಿ ತುಂಬ ಬರ್ತಿದ್ರಿಂದ ವಿಡಿಯೋ ಮಾಡೋಕ್ಕೆ ತೊಂದರೆ ಆಗ್ಬೋದು ಅಂತ ನಾವು ಒಳಗಡೆನೇ ಹೋಗಿ ಕೂತ್ಕೊಂಡು ಊಟ ಮಾಡೋ ನಿರ್ಧಾರ ತಗೊಂಡ್ವಿ. ನಮಗೆ ಇಲ್ಲಿ ನಿಜವಾಗಲೂ ತುಂಬ ಇಷ್ಟ ಆಗಿದ್ದು ಅಂದರೆ ಕನ್ನಡ ನಾಡು ನುಡಿ, ನಮ್ಮ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅದನ್ನು ಎಷ್ಟು ರಿಚ್ ಆಗಿ ತೋರಿಸ್ಬೋದು ಅಂತ ಒಂದು ಹೋಟೆಲ್ ಮಾಡಿದ್ದಾರೆ ನೋಡಿ. ಕನ್ನಡನೇ ಒಂದು ಟ್ರೆಂಡ್ ಅನ್ನೋ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ ಆಯಿತು. ಪ್ರತಿಯೊಂದು ಮೆನುವಲ್ಲೂ ಕೂಡ ಹೆಚ್ಚಿನ ಬಳಕೆ ಕನ್ನಡದಲ್ಲೇ ಇತ್ತು. ನಮ್ಮ ಮನೆಯವರು ತರಕಾರಿ ತಂದಿಲ್ಲ ಅಂತ ಆಗಲೇ ಮೆಸೇಜ್ ಆಗ್ತವ್ರೆ. ಸ್ವಿಗ್ಗಿ ಅಪ್ಲಿಕೇಶನಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿಂದನೇ ಈಗ ತರಕಾರಿ ಗಿರ್ಕರಿ ಎಲ್ಲ ಆರ್ಡರ್ ಮಾಡ್ಬೋದು. ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನಾನು ಇಲ್ಲಿಂದನೇ ಕಂಪ್ಲೀಟಾಗಿ ಎಲ್ಲ ತರಕಾರಿಗಳನ್ನು ಆರ್ಡರ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆಯೋ ಈ ಡ್ರಾಯಿಂಗ್ಸ್ಗಳು ಅಲ್ವಾ? ಏನು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಅದ್ಭುತ, ಕುತ್ಕೊಳ್ಳೋಕ್ಕೆ ಒಂದು ಆನಂದ ಇದೆಯಪ್ಪ. ಅರ್ಧ ಊಟ ಊಟ ಅನ್ನೋದು ಬರೀ ಸೇವನೆ ಮಾಡೋದಲ್ಲ, ಕುತ್ಕೊಳ್ಳೋ ಜಾಗದಲ್ಲೂ ಇರುತ್ತೆ ಅದರದ್ದು ಅನುಭವಿಸೋ ಸ್ವಾದ. ಊಟನ ಅನುಭವಿಸ್ಕೊಂಡು ತಿನ್ಬೇಕು. ಹಾಂ, ಅವಾಗಲೇ ಅದೊಂದು ಮೈಗಿಡಿ. ಯಾವ ಜಾಗದಲ್ಲಿ ಕೂರ್ತೀವಿ, ಹೆಂಗೆ ಕೂರ್ತೀವಿ ಅದ್ರ ಮೇಲೂ ಮ್ಯಾಟ್ರ್ ಆಗುತ್ತೆ. ನೆಹರು ಜಾಕೆಟ್ ಹಾಕೊಂಡು ಸಪ್ಲೈ ಮಾಡೋರು ಕೂಡ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರು. ನಮಗೆ ಯಾವುದೇ ಹೋಟ್ಲಿಗೆ ಹೋದ್ರೂ ಇಷ್ಟೆಲ್ಲ ಲಿಸ್ಟ್ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನಮಗೆ ಯಾವ್ದು ಇಲ್ಲಿ ಸ್ಪೆಷಲ್ಲು ಹೇಳಿ ಅಂತ ಕೇಳಿ ನಾವು ಅಲ್ಲಿ ಸ್ಪೆಷಲ್ ಮಾತ್ರ ತಗೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. ಅಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ವಿ. ಏನು ಸ್ಪೆಷಲ್ ಜಾಸ್ತಿ ಸ್ಪೆಷಲ್? ನಾಟಿ ಕೋಳಿ ಸ್ಪೆಷಲ್. ಫಿಶ್ ಮೀನು ಇದೆಯಾ? ಬರೀ ಕೋಳಿ ಅಷ್ಟೇ? ನಾಟಿ ಕೋಳಿ. ಹಾಂ ಹಾಂ ಹಾಂ. ಸಾಗರ್ ಬಂದು ಐ ಟಿ ಕಂಪ್ನಿ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಹೇಳಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲ ಬಿಡ್ತಾ ಇದ್ರೆ ಅಪ್ಪಾಜಿ ಮನೇಲಿ ಕನ್ನಡ ಮಾತ್ರ ಮಾತಾಡ್ಬೇಕು ಅಂತ. ಸರಿ, ಆಯ್ತು, ಧನ್ಯವಾದಗಳು. ಕನ್ನಡ ಅದ್ಭುತ ಅನ್ಸುತ್ತೆ ಮಾತಾಡಿದಾಗ. ಕೆಲವು ಪದ ಬಳಕೆಗಳು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತ ಮಾತಾಡಿದ್ರೆ ನೀವು ಯಾವ ಅನುಭವಿಸ್ಬೇಕು ಅದನ್ನ. ಯಾಕೆಂದ್ರೆ ಕಣ್ಮರೆ ಆಗ್ತಾರೆ ಕನ್ನಡ ಯಾವ್ದಾದ್ರು ಬಾಯಲ್ಲಿ ಬಂದಾಗ ಅಷ್ಟು. ಮೊನ್ನೆ ಯಾವ್ದೋ ಒಂದು ಹೇಳಿದ್ರೆ ಯಾಕ್ಷಿ, ಇಂಗ್ಲೀಷ್ ಅಲ್ಲಿ ಯಾವ್ದೋ ಒಂದು ಅದನ್ನ ಹೆಂಗ್ ಹೇಳ್ತಾರೆ ಅಲ್ಲ, ನಮ್ಮ ಒಂದು ಅಕ್ಕನ ಮಗಳು ಅಂದಕ್ಕೆ ನಾನು ನೀವು ಏನೇ ಇಂಗ್ಲೀಷ್ ಅಲ್ಲಿ ಹೇಳಿ ನಾನು ಅದನ್ನ ಕನ್ನಡದಲ್ಲಿ ಹೇಳ್ತೀನಿ, ನೀವು ಕನ್ನಡದಲ್ಲಿ ಹೇಳಿ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಅಂತ. ಸರಿ ಅಂದ್ಬಿಟ್ಟು ಇದೆ ನಾಯಿ ಬೆಕ್ಕು ಡಾಗ್ ಕ್ಯಾಟ್ ಇದೆಲ್ಲ ಹೇಳಾಯ್ತು. ಆಮೇಲೆ ಹೊಸ ಕುರಾಗ್ ಹೋದಾಗ ಮೆಟ್ರ ಹರ್ಕೊಂಡು ಚಪ್ಪನ್ ಬಿತ್ತು. ಇದನ್ನ ಇಂಗ್ಲೀಷಲ್ಲಿ ಹೇಳು ಅಂತ ಹರ್ಕ ಬಿತ್ತು ಮೆಟ್ರ ಇವೆಲ್ಲ ಏನು ಇಲ್ಲ, ಕುರಾವು ಇವೆಲ್ಲ ಏನು ಇಲ್ಲ ಅಲ್ಲಿ. ಅದನ್ನೇ ಹೇಳೋದು, ಒಂದು ಭಾಷೆನ ಭಾವಶೆ ಅಂದ್ರೆ ಭಾವನೆ, ಆ ಭಾವನೆನ ನಾವು ಬೇರೆ ರೀತಿ ಬೇರೆ ಭಾಷೆಯಲ್ಲಿ ಹೇಳಕ್ಕಾಗಲ್ಲ. ಇದನ್ನ ನಮ್ಮ ತಂದೆಯಲ್ಲಿ ಹೇಳಿದಾಗ ಮಾತ್ರ ತಲುಪೋದು. ಹೌದು, ಒಂದೇ ಒಂದು ಭಾಷೆ ನೀವೇನು ಬರೆಯ ನಾವು ಏನು ಮಾತಾಡ್ತೀವಿ ಹಂಗೆ ಬರೆಯೋಕ್ಕಾಗಲ್ಲ ಅಂತ. ಲಿಪಿಗಳ ರಾಣಿ ಕನ್ನಡ ಭಾಷೆ ಒಂದೇ. ಇಬ್ಬನಿ ಇಬ್ಬನಿಯಲ್ಲಿ ನೆಂದಿರೋ ಬಾಳೆದೆಲೆಯನ್ನ ಕುಯ್ಕೊಂಡ್ಬಂದು ತಂದು ಕೊಟ್ಟಂಗಿದೆ ಈಗ ಊಟ ಮಾಡೋಕ್ಕೆ. ತಾಮ್ರದ ಬಕೆಟಲ್ಲಿ ಈ ಚಿಕನ್ನಾ ನಾಟಿ ಕೋಳಿ? ನಾಟಿ ಕೋಳಿ. ಓ ನೋಡಿ, ಹಸು ಜಾಸ್ತಿ ಆಯ್ತು ಬಿಡಿ. ಓ ಶಿವ ಶಿವ, ಏರಿಸ್ಬಿಡೋಣ ಈಗ. ಏನಲ್ಲಿ ಚಿಕನ್ ಮಟನ್ ಹಾಕೊಂಡಾಗ
ಒಂಚೂರು ನಿಂಬೆಹಣ್ಣು ಇಟ್ಕೋಬೇಕು, ಈರುಳ್ಳಿ ಜೊತೆಗಿರ್ಬೇಕು, ಸೌತೆಕಾಯಿ ಜೊತೆಗಿರ್ಬೇಕು, ಇದೆ ಸಖತ್ತಾಗಿದೆ, ಒಳ್ಳೆ ಗಮ ಗಮ ಅಂತ ಇದೆ. ನಿಮ್ಮ ಹೋಟೆಲ್ನ ಸಿಕ್ಕಾಪಟ್ಟೆ ಯಾರೋ ನಿಮಗೆ ಕಮೆಂಟ್ ಹಾಕಿದ್ರು ಅಪ್ಪಾಜಿ ಹೋಟ್ಲದ ರಿವ್ಯೂ ಮಾಡಿ ಸಖತ್ತಾಗಿರುತ್ತೆ ಅಂತ. ನಾಟಿ ಕೋಳಿ ಪಕ್ಕ ನಮ್ಮ ಹಳ್ಳಿ ಇದ್ದಾಗ ನಮ್ಮಮ್ಮ ನಾಟಿ ಕೋಳಿ ಸಾರು ಮಾಡೋರು, ಅದು ಈಗ ಇರ್ಬೇಕಾಗ್ತದೆ. ಹೌದಾ? ಎಕ್ಸಾಕ್ಟ್ಲಿ. ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಅಂದರೆ ಎಲ್ಲ ಕಡೆ ಸುಮ್ಮನೆ ಹೆಸರು ಮಾತ್ರ ನಾಟಿ ಸ್ಟೈಲ್ ಅಂತ ಇಟ್ಕೊಂಡವರು. ನಾಟಿ ಫೀಲ್ ಅಂದರೆ ಎಕ್ಸಾಕ್ಟ್ಲಿ ಪಕ್ಕ ನಾಟಿ ಫೀಲ್ ಇದೆ. ನಾನು ಇಲ್ಲಿಸ್ತಾನೆ ಇಲ್ಲ, ತಿಂತಾನೆ ಇದ್ದೀನಿ. ತಿನ್ನು ತಿನ್ನು, ಅಟ್ಲೀಸ್ಟ್ ಅವನು ಅಟ್ಲೀಸ್ಟ್ ಇವತ್ತಾರ ಒಂದು ಮುದ್ದೆ ತಿಂತವನಲ್ಲ, ಅರ್ಧ ತಿನ್ನೋನು. ಹಳ್ಳಿಯಲ್ಲಿ ಮಳೆಗಾಲದಲ್ಲಿ ದನ ಕಾಯ್ಕೊಂಡು ಬಂದಾಗ ಯಾವ್ದಾರು ಒಂದು ಹಬ್ಬ ಹರಿದಿನ ಥರ ಇರೋದು, ಅಲ್ಲಿ ಆ ಸ್ಮೆಲ್ ಬರ್ತಾ ಇರೋದು ನಾಟಿ ಕೋಳಿ ಮಾಡಿರೋದು ಮನೇಲಿ ಬಂದು ತಿಂದಾಗ ಇದೇ ರುಚಿ ಇರುತ್ತೆ. ಆ ರುಚಿ ಇದೆ ಅಲ್ವಾ? ತಿನ್ನೋಡು ನೀನು. ಖಾರ ಎಲ್ಲ ರುಬ್ಬಿ ಮಾಡ್ತಾರೆ ನೋಡಿ. ಹಾಂ ಹಾಂ ಹಾಂ, ರುಬ್ಬಿ ಮಾಡಿರೋಂತ ಇದು. ಹಾಂ, ಟೇಸ್ಟು ಸಖತ್ತಾಗಿದೆ ಅಲ್ವಾ? ಸುಮ್ಮನೆ ಮಸಾಲೆ ಗಿಸಲೆ ಹೆವಿ ಮಸಾಲೆ ಇಲ್ಲ. ಹಾಂ, ಹೋಗಿದ್ದ ಜಾಗದಲ್ಲಿ ಬಿರಿಯಾನಿ ತಿಂದಾನೆ ನಾನು ಹೋಗಲ್ಲ. ಫ್ರೆಶ್ ಆಗಿದೆ ಕಣ. ಹ್ಞೂ, ಇವತ್ತು ಮೊನ್ನೆ ಎದ್ದೆ ಹೊಟ್ಟೆ ಆನಂದದಿಂದ. ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ನೀನು ಇಂಥ ಆಹಾರ ಕೊಟ್ಟಿದ್ದೆ ನನಗೆ, ಇವತ್ತು ಆಹಾರ ಕೊಡ್ತಾ ಇದೀಯ ಅದು ನಾಟಿ ಸ್ಟೈಲ್ದು ಅಂತ ಹೇಳ್ತಾ ಇದ್ದೀನಿ. ಅನ್ಕೊಟ್ಟೆ ಬಂತು ಲಾಲಿಪಾಪ್ ಎಲ್ಲ ತಗೋಬೇಕಲ್ಲ. ಒಂದೊಂದು ತಿಂತೀನ, ಒಂದೇನು ಹಾಕು, ನಾಲ್ಕೈದು ಇಲ್ಲಿ ಆರಾಮಾಗಿ. ಸಾಗರ್ ಯಾವತ್ತು ಊಟ ಮಾಡಿದ್ದೆ ನೋಡಿರಲಿಲ್ಲ ನಾನು, ಇವತ್ತೇ ಫಸ್ಟ್ ಊಟ ಮಾಡ್ತಾರ ನೋಡ್ತಾರ ಅದು. ಹಾಂ, ಹೇಳ ನಿಮ್ಮ ನಿಮ್ಮ ದೋಸ್ತಿ ಸ್ಟೋರಿ. ನಮ್ದೆಲ್ಲ ಏನು ಇನ್ನಿರುತ್ತೆ ಅದು ಗೊತ್ತಿದೆ. ಹಾಂ, ಔಟು ಗೊತ್ತಿರುತ್ತೆ, ಇನ್ ಆ್ಯಂಡ್ ಔಟ್. ಬಿಸಿ ಇದೆಯಾ? ಹಾಂ, ಲಾಲಿಪಾಪ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ತರಿಸಿದ್ವಿ. ಏನಿದೆ ಟೇಸ್ಟ್ ಹೆಂಗಿದೆ ಸಾಗರ್? ಹೌದಾ? ಇನ್ನೊಂದು ಏನು ಗೊತ್ತಪ್ಪ, ಇಬ್ರು ಬಗ್ಗೆ ಹೇಳ್ಬೇಕು ಅಂದ್ರೆ ಅವನ್ ಏನು ಒಳಗಡೆ ಇದೆ ಅದು ನಂಗೆ ಗೊತ್ತಿರುತ್ತೆ, ನಂದು ಏನಿದೆ ಅವನಿಗೆ ಗೊತ್ತಿರುತ್ತೆ. ಅವ್ನು ಹೇಳೋದು ನಾನು ಹೇಳ್ತೀನಿ, ಸೊ ಅವನು ಹೇಳಲ್ಲ ನಾನು ಹೇಳಲ್ಲ. ಬಗ್ಗೆ ನಮಗೆ ಕೆಲವೊಂದು ಸೆನ್ಸಾರ್ ಕಟ್ಟಿರುತ್ತೆ, ಆ ವಿಚಾರಗಳು ನನಗಿಂತ ಜಾಸ್ತಿ ಗೊತ್ತಿರೋದು. ನಮ್ಮ ಹತ್ರ ಏನೋ ಲಿಮಿಟ್ ನನಗೆ ಗೊತ್ತು, ಅದು ನನ್ನ ಹತ್ರ ಇವ್ರು ಬಾಯ್ ಬಿಡಲ್ಲ ನೋಡಿ. ಇದೇ ಫ್ರೆಂಡ್ಶಿಪ್ ಅನ್ನೋದು ಏನಿಲ್ಲ ನಮ್ಗೆ ಅನ್ಕೊಳ್ಳಿ ಹೇಳಿದ್ರೆ. ಎಲ್ಲ ನಾಟಿ ಫೀಲಿಗೆ, ಪ್ರತಿಯೊಂದು ಏನೇ ತಿಂದ್ರು ನಾಟಿನೇ. ಮತ್ತೆ ಹೆವಿ ಖಾರ ಮಾಡೋದು, ಹೆವಿ ಮಸಾಲೆ ಹಾಕೋದು ಏನು ಇಲ್ಲ ಅಲ್ಲ. ನೋಡೋಣ, ತಿಂದ್ಮೇಲೆ ಇವತ್ತು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ಬೋದು ಅನ್ಸುತ್ತೆ. ಇವತ್ತು ಫಸ್ಟ್ ಟೈಮ್ ಹೆಚ್ಚಿತ್ತು ಖಾಲಿ ಮಾಡೋದು ನೋಡಿದ್ದು, ಯಾಕಂದ್ರೆ ತರಿಸಿದ್ದೆ ಒಂದು ಊಟ, ಅದರಲ್ಲೇ ನಾವೆಲ್ಲ ಶೇರ್ ಮಾಡ್ಕೊಂಡು ತಿಂದು. ಮತ್ತೆ ಎಲ್ಲರೂ ಅನ್ಕೋತಾ ಇರ್ತಾರೆ, ಅಯ್ಯೋ ಯಾವಾಗ ಮಟನ್ ಚಿಕನ್ ತಿಂದು ಟೇಸ್ಟಿ ಪೌಡ್ರ್ ಅವೆಲ್ಲ ತಿಂದು ನಿಮ್ಮ ಎಲ್ಲಿ ತಾಳಾಗಿ ಶುಗರು ಬಿ ಪಿ ಎಲ್ಲ ಬತ್ತೆ ಅಂತ. ಹಂಗಲ್ಲ, ನಾವೊಂದು ಅದು ಒಂದು ವಾರ ಅಥವಾ ಇದ್ದಿದ್ದಾಗ ಮಾತ್ರ ಚಿಕನ್ ಮಟನ್ ತಿನ್ನೋದು. ಅದರಲ್ಲಿ ಈಗ ನೋಡಿ, ರೈಸ್ ತಿಂದ ರೈಸ್ ತಿನ್ನಲಿಲ್ಲ ನಾನು, ಬರೀ ಮುದ್ದೆ ಚಪಾತಿ ತಿನ್ಕೊಂಡೆ. ಹಂಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ನೋಡಿ ಸಾಗರ್ ಎಷ್ಟು ನೀಟಾಗಿ ಖಾಲಿ ಮಾಡವ್ರೆ. ಈಗ ಇದೊಂದಿಷ್ಟು ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಇದನ್ನ. ಇದೊಂದು ಸ್ವಲ್ಪ ಅವಶ್ಯಕತೆ ಇದೆ ನಮಗೆ, ಒಂದು ಸ್ವಲ್ಪ ಸೇವನೆಗೆ ಬೇಕಾಗುತ್ತೆ. ಈಗ ಪ್ಲೇಟ್ ಪ್ಲೇಟ್ ಬಿಟ್ಟೋಗ ಆಮೇಲೆ ಕೆಳಗಡೆ ಕಮೆಂಟ್ ಈರುಳ್ಳಿ ನಾವು ಮಿಸ್ ಆಯ್ತು. ಈಗ ಈ ಲಾಲಿಪಾಪ್ನ ಪಾರ್ಸಲ್ ಮಾಡ್ಕೊಂಡು ಹೋಗ್ತೀವಿ, ಒಂದು ಸ್ವಲ್ಪ ಸೇವನೆ ಇದೆ, ಅದಕ್ಕೆ ಈ ಲಾಲಿಪಾಪ್ ಹೆಲ್ಪ್ ಆಗುತ್ತೆ. ಈಗ ನಮ್ಗೆ ಅದಕ್ಕೆ ಲಾಲಿಪಾಪ್ ತಗೊಂಡೋಗ್ತೀವಿ. ಅದು ಎಂಥ ಪಾರ್ಟಿ ಮಾಡ್ತಾ ಇದೀವಿ ಅಂದರೆ, ಇವತ್ತೊಂದು ಅದ್ಭುತವಾದಂಥ ಪಾರ್ಟಿ ಸಕಲೇಶ್ಪುರದಲ್ಲಿ ಮಾಡ್ತಾ ಇದ್ದೀವಿ. ರಾತ್ರಿ ನೈಟ್ ಸ್ಟೇ, ಸುಮಾರು ಜನ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ಜೊತೆ ಇವತ್ತು. ಯಾರ್ಯಾರು ಏನೇನು ಅಂತ ಯಾರೋ ಒಂದು ಕಡೆ ಸೇರ್ಕೊತಾ ಇದೀವಿ ತುಂಬ ಜನ, ಅದು ಯಾರು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಊಟ ಎಲ್ಲ ಮುಗಿಸಿ ಬಿಲ್ ಕೌಂಟರ್ ಹುಡುಕಾಡ್ತಾ ಇದೀವಿ, ಒಳಗಡೆ ಎಲ್ಲೂ ಬಿಲ್ ಕೌಂಟ್ರೇ ಸಿಗ್ತಾ ಇಲ್ಲ. ಓಹೋಹೋ, ಇದು ಯಾವುದೋ ಹೊಸ ಡಿಫ್ರೆಂಟ್ ಆಗಿ ಮಾಡಿದರೆ ಬಿಲ್ ಕೌಂಟರ್ ಯಾವ ಮೂಲೆಯಲ್ಲಿ ಇರ್ಬೋದು ಅಂತ ಹುಡ್ಕೊಂಡು ಹೋದ್ರೆ ಅದು ಆಕ್ಚುಲಿ ಹಟ್ಟಿಲಿ ಇಟ್ಟಿದ್ರು ಹೊರಗಡೆ. ಬಿಲ್ಲೆಲ್ಲ ಕೊಟ್ವಿ, ನಿಂಬೆಹಣ್ಣಿನ ಸೋಡಾ ಕೊಡ್ದು ಶಿವ ತೃಪ್ತನಾದ, ಅಲ್ಲಿಂದ ನಾವು ಹೊರಟ್ವಿ. ನಾನು ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಇಲ್ಲ, ಎರಡು ನಾಟಿ ಕೋಳಿ. ಓಹೋಹೋ, ನಾನು ಅದಕ್ಕೆ ಪ್ರೈಸ್ ಜಾಸ್ತಿ ಆಯಿತು ಅನ್ಕೊಂಡೆ. ಜಾಸ್ತಿ ಆಯಿತು ಪ್ರೈಸು ಅನ್ಕೊಂಡೆ. ಆ್ಯಕ್ಚುಲಿ ನಾಟಿ ಕೋಳಿನೇ ಅಂತ ಅಡುಗೆ ಮಾಡಿರೋದು, ಹಂಗಾಗಿ ಆ ಪ್ರೈಸು ಅನಿಸುತ್ತೆ. ಓಕೆ ಓಕೆ, ಅಲ್ಲಿಗೆ ಹಂಗ್ ಲೆಕ್ಕಾಚಾರಕ್ಕೆ ನೋಡಕ್ಕೆ ಹೋದ್ರೆ ಪ್ರೈಸ್ ಅತಿ ಅಂತ ಏನು ಅನಿಸ್ಲಿಲ್ಲ. ಓಕೆ ಅನಿಸ್ತು, ಚೆನ್ನಾಗಿತ್ತು. ಎಲ್ಲ ರೀತಿನೂ ಕ್ಯಾಟಗರಿ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. ತುಂಬ ಸ್ಪೈಸಿನೂ ಇಲ್ಲ, ತುಂಬ ಖಾರನೂ ಇಲ್ಲ, ತುಂಬ ಖಾರನೂ ಇಲ್ಲ, ತುಂಬ ಸಪ್ಪೆನೂ ಇಲ್ಲ. ಎಲ್ಲರಿಗೂ ಅಡ್ಜಸ್ಟ್ ಆಗೋ ರೀತಿ ಅಡುಗೆ ಮಾಡಿರ್ತಾರೆ. ತುಂಬ ಹೈಜೀನ್ ಆಗಿರುತ್ತೆ. ನಮ್ಮ ಕರ್ನಾಟಕದ ಸಂಸ್ಕೃತಿ ಆಚಾರ ವಿಚಾರಗಳನ್ನೆಲ್ಲ ಇದರೊಳಗೆ ಅಳವಡಿಸಿದ್ದಾರೆ, ಅದು ನಮಗೆ ತುಂಬ ಸಂತೋಷ ಆಗಿದೆ. ಕೊನೆಗೂ ಈ ಅಪ್ಪಾಜಿ ಮನೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇವ್ರ ಜೊತೆನೆ. ಎಲ್ಲಿ? ಸಕಲೇಶ್ಪುರದಲ್ಲಿ ಒಂದು ನೈಟ್ ಪಾರ್ಟಿ ಇದೆ. ಆ ಪಾರ್ಟಿಲಿ ಹೇಳ್ದಂಗೆ ನಿಮಗೆ ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ಪಾರ್ಟಿಲಿ ಯಾರ ಹತ್ರ ಯಾರ ಜೊತೆ ಸೇರ್ಕೊತಾ ಇದ್ದೀವಿ ಅಂತ. ವಿಭಿನ್ನವಾದಂಥ ಒಂದು ಪಾರ್ಟಿ, ಅದ್ಭುತವಾಗಿದೆ. ಬ್ಯಾಚುಲರ್ ಪಾರ್ಟಿ ಅಂತಲೇ ಹೇಳ್ಬೋದು ಅದನ್ನ. ಏನಂತ ಹೇಳಿ, ಹೆವಿ ಪಾರ್ಟಿ ಅದು.
ಮುಂಡು ತುಂಡುಗಳ ಪಾರ್ಟಿ ಅದು. ನಾಳೆ ನೋಡ್ತಾ ಇರಿ, ಮರಿದೆ ನೋಡ್ತಾ ಇರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಟೇಕ್ ಕೇರ್, ಟೇಕ್ ಕೇರ್ ಇಂಗ್ಲಿಷ್.